फ्रेंड्स वेलकम बैक टू माय चैनल सो नानिवत्तु वाशिंग मशीन हेगे इंटरनल क्लीन अंत हेळ्कोड्तीनि नावु ट्वाइस अ इयर वाशिंग मशीन इंटरनल क्लीन याकोस्कर नावु इंटरनल क्लीन अंत हेळ्तीरा ನಾವು ಹಾರ್ಡ್ ವಾಟರ್ ನ ಯೂಸ್ ಮಾಡ್ತೀವಿ ಬೋರ್ವೆಲ್ ನೀರುಗಳನ್ನೆಲ್ಲ ವಾಷಿಂಗ್ ಮಿಷಿನ್ ಗೆ ಯೂಸ್ ಮಾಡ್ತೀವಲ್ವಾ ಹಾಗಾಗಿ ವಾಷಿಂಗ್ ಮಿಷಿನ್ ನ ನಾವು ಎಕ್ಸ್ಟರ್ನಲ್ ಕ್ಲೀನ್ ಮಾಡಿದ್ರೆ ಸಾಕಾಗಲ್ಲ ಇಂಟರ್ನಲ್ ಕ್ಲೀನ್ ಸಹ ಮಾಡಬೇಕಾಗುತ್ತೆ ಸೊ ಬನ್ನಿ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಕ್ಲೀನಿಂಗ್ ಗೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೋಸ್ಟ್ಲಿ ತುಂಬಾ ಜನಕ್ಕೆ ಗೊತ್ತಿರಬಹುದು ಬಟ್ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಮಾಡ್ತಾ ಇದೀನಿ ಸೊ ಫಸ್ಟ್ಲಿ ನಾನು ಇಲ್ಲಿ ಒಂದು ಬೌಲ್ ಅಲ್ಲಿ ಡಿಶ್ ವಾಷರ್ ಮತ್ತೆ ಒಂದು ಕ್ಲೀನ್ ಕ್ಲಾತ್ ನ ತಗೊಂಡಿದೀನಿ ಫಸ್ಟ್ ಓಪನ್ ಮಾಡ್ತಿದ್ದಾಗೆ ನಾವು ಕ್ಲೀನ್ ಮಾಡಬೇಕಾದಂತ ಒಂದು ಪೋರ್ಷನ್ ಬಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ನೋಡಬಹುದು ನೀವು ಎಷ್ಟು ಗಂಕ್ ಇಲ್ಲಿ ಇದಾಗಿದೆ ಅಂತ ಹೇಳಿಬಿಟ್ಟು ಸೋ ಇದನ್ನ ನಾವು ಫಸ್ಟ್ ಇದರ ಸುತ್ತ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾನು ಡ್ರಮ್ ನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಸೋ ಬೌಲ್ ಅಲ್ಲಿ ನಾನು ಡಿಶ್ ವಾಷರ್ ಹಾಕಿ ಆಲ್ರೆಡಿ ವಾಟರ್ ನ ತಗೊಂಡಿದ್ದೀನಿ ಈ ರೀತಿ ಅದನ್ನ ಡಿಪ್ ಮಾಡಿ ಈ ಸುತ್ತನ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಮಗೆ ಒಂದು ಸ್ವಲ್ಪ ಕಷ್ಟ ಅಂತೆ ಬಟ್ ಅದಕ್ಕೆ ಒಂದು ಟ್ರಿಕ್ಸ್ ಇದೆ ಹೇಳಿ ಕೊಡ್ತೀನಿ ಆ ರೀತಿ ನಾವು ಕ್ಲೀನ್ ಮಾಡೋಕೆ ಈಜಿ ಈ ರೀತಿ ಹೋಲ್ಡ್ ಮಾಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಲೈಕ್ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ನೀಟಾಗಿ ಒಳಗಡೆ ಒರೆಸಲಿಕ್ಕೆ ಸಿಗುತ್ತೆ ಅಂಡ್ ಹೊರಗಡೆ ಸಹ ಈ ಕಾರ್ನರ್ ಗಳು ಏನಿದೆ ಇದನ್ನೆಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಬಿಕಾಸ್ ನಾವು ಉಜ್ಜಬೇಕಾದ್ರೆ ಸ್ವಲ್ಪ ಕೊಳೆ ನೀರು ಎಲ್ಲ ಹೊರಗಡೆ ಆಗಿರುತ್ತಲ್ವಾ ಹಾಗಾಗಿ ಸೋಪಿನ ನೀರಲ್ಲಿ ಈ ರೀತಿ ಉಜ್ಕೋಬೇಕು ಅಂಡ್ ಆಫ್ಟರ್ ದಟ್ ನಾವು ಒಣಗಿದ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬಹುದು ಈಗ ಸ್ವಲ್ಪ ರಫ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ರೆ ಸಾಕು ಅಂಡ್ ನಾನು ಒಳಗಡೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಲಾಸ್ಟ್ ಗೆ ತೋರಿಸ್ತೀನಿ ಎಲ್ಲದನ್ನು ಅದಕ್ಕೆ ನಾನು ಮುಂಚೆ ಕೊಳೆ ಇದ್ದಾಗಲೂ ತೋರಿಸಿದ್ದೆ ಅಂಡ್ ಕೊಳೆನ ನಾವು ಕ್ಲೀನ್ ಮಾಡಿದ್ಮೇಲೂ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನಾವು ಅಲ್ಲಿ ಕ್ಲೀನ್ ಮಾಡಾದ್ಮೇಲೆ ಡೋರ್ನ ಎಡ್ಜಸ್ಗಳನ್ನ ನೀಟಾಗಿ ಉಜ್ಕೋಬೇಕಾಗುತ್ತೆ ಬಿಕಾಸ್ ಇದು ಸೋಪಿನ ನೀರು ಆಗಿರೋದ್ರಿಂದ ಇಲ್ಲಿ ಈ ಸುತ್ತ ಏನಿದೆ ಅಲ್ಲಿ ಒಂದು ಸ್ವಲ್ಪ ಸ್ಟೇನ್ ಆಗಿರುತ್ತೆ ಈ ರೀತಿ ಉಜ್ಕೊಳ್ಳೋದ್ರಿಂದ ವೀಕ್ಲಿ ಒನ್ಸ್ ಈಗ ನಾನು ಫಸ್ಟ್ ಸ್ಟೆಪ್ ಅಲ್ಲಿ ತೋರಿಸ್ತಿರೋದು ವೀಕ್ಲಿ ಒನ್ಸ್ ಮಾಡೋ ಅಂತಹ ಕೆಲಸಗಳು ಏನಿದೆ ಅದನ್ನ ನಾನು ಈ ಇದ್ರಲ್ಲಿ ತೋರಿಸ್ತೀನಿ ಬಟ್ ಟ್ವೈಸ್ ಅ ಇಯರ್ ಮಾಡುವಂಥದ್ದು ಇದೆ ಇಂಟರ್ನಲ್ ಕ್ಲೀನಿಂಗು ಅದನ್ನು ನಾನು ಮುಂದೆ ತೋರಿಸ್ತೀನಿ ಬಂದು ನಾವು ಈ ಒಂದು ಕಂಪಾರ್ಟ್ಮೆಂಟ್ಗೆ ನಾವು ಯಾವ ಯಾವೆಲ್ಲ ಸೋಪಿನ ಪುಡಿ ಎಲ್ಲ ಹಾಕ್ತೀವಿ ಈ ಕಂಪಾರ್ಟ್ಮೆಂಟ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ಕಂಪಾರ್ಟ್ಮೆಂಟ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಹೌದು ಹೀಗಂತೂ ಉಜ್ಜಕ್ಕಾಗೋದಿಲ್ಲ ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ ಇಲ್ಲಿ ಒಂದು ಪ್ರೆಸ್ ಪುಷ್ ಅನ್ನೋ ಒಂದು ಬಟನ್ನ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಆ ಒಂದು ಬಟನ್ನ ನಾವು ಪುಷ್ ಮಾಡಿದ್ರೆ ಲೈಕ್ ಈ ಕಂಪಾರ್ಟ್ಮೆಂಟ್ ಫುಲ್ಲು ಡಿಟ್ಯಾಚಬಲ್ ಆಗುತ್ತೆ ನೆಕ್ಸ್ಟ್ ನಾವು ಇದನ್ನು ಸಿಂಕಲ್ಲಿ ಹೋಗಿ ತೊಳ್ಕೊಂಬರ್ಬೋದು ಡಿಟ್ಯಾಚಬಲ್ ಮಾಡೋದನ್ನ ಬರೀ ಎಲ್ ಜಿ ಇದ್ರಲ್ಲಿ ಮಾತ್ರ ಇದೆ ಅಂತ ಅನ್ಕೊಳಕ್ ಹೋಗ್ಬಿಡಿ ಎಲ್ಲಾ ವಾಷಿಂಗ್ ಮಿಷಿನ್ ಅಲ್ಲೂ ಈ ರೀತಿ ಒಂದು ಸಿಸ್ಟಮ್ ಮಾಡಿರ್ತಾರೆ ಈ ರೀತಿ ಒಂದು ಟೂತ್ ಬ್ರಷ್ ನ ಹೆಲ್ಪ್ ಇಂದ ನಾವು ಇದನ್ನ ನೀಟಾಗಿ ಉಜ್ಜಿ ಕಾರ್ನರ್ಸ್ ಗಳೆಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು ಇಲ್ಲಿ ಕಂಫರ್ಟ್ ಹಾಕ್ತಿವಲ್ವಾ ಇಲ್ಲೆಲ್ಲ ತುಂಬಾ ಒಂಥರ ಪಾಚಿ ಬಂದಿರೋ ತರ ಆಗಿರುತ್ತೆ ಅದನ್ನೆಲ್ಲ ಈ ಟೂತ್ ಬ್ರಷ್ ನ ಹೆಲ್ಪ್ ಇಂದ ನಾವು ಈ ಎಡ್ಜಸ್ ಗಳನ್ನ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಕ್ಲೀನ್ ಮಾಡಿಕೊಂಡು ಇದನ್ನ ನೀಟಾಗಿ ಹೊರಗಡೆನೆ ತೊಳೆದು ಡ್ರೈ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಫಿಕ್ಸ್ ಮಾಡ್ಬೋದು ಎಷ್ಟು ಈಸಿ ಇದೆ ಅಲ್ವಾ ಅಂಡ್ ಈ ಒಂದು ಕಂಪಾರ್ಟ್ಮೆಂಟ್ನು ಸಹ ಓಪನ್ ಮಾಡ್ಬೋದು ಈ ರೀತಿ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಬಟ್ ನಾನು ಮೊನ್ನೆಯನ್ನು ಇದನ್ನ ತೆಗೆದು ಕ್ಲೀನ್ ಮಾಡಿದ್ದೀನಿ ಬಟ್ ನಿಮಗೆ ತೋರಿಸೋ ಪರ್ಪಸ್ಗೋಸ್ಕರ ತೆಗೆದಿದ್ದೀನಿ ಇದನ್ನ ತೋರಿಸ್ಲಿಕ್ಕೋಸ್ಕರ ಸೊ ಟೂತ್ ಬ್ರಷ್ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಒಳಗಡೆ ಎಲ್ಲ ಸಿಗೋದಿಲ್ಲ ಕೈ ಹಾಕಕ್ಕಾಗಲ್ಲ ಹಾಗಾಗಿ ಟೂತ್ ಬ್ರಷ್ನ ಯೂಸ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಟೂತ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ಡ್ರೈ ಬಟ್ಟೆ ಏನಿರುತ್ತೆ ಅದನ್ನ ತಗೊಂಡು ಒಂದು ಸ್ವಲ್ಪ ಒರೆಸಿ ಎಲ್ಲ ಕಡೆನೂ ನೀವು ಮತ್ತೆ ಹಾಕ್ಬೋದು ಅಂಡ್ ಈವನ್ ಇಲ್ಲಿ ಒಳಗಡೆನೂ ಸಹ ನಾವು ಬಟ್ಟೆ ಹಾಕ್ಬಿಟ್ಟು ಇದನ್ನ ನೀಟಾಗಿ ಇಲ್ಲೆಲ್ಲ ಒರೆಸ್ಕೋಬಹುದು ಬಟ್ ನೋಡ್ತಾ ಇರ್ಬೋದು
ನಿಮ್ಮ ಯಾರೆಲ್ಲ ಅದನ್ನ ಓಪನ್ ಮಾಡಿ ಕ್ಲೀನ್ ಮಾಡಿರಲ್ಲ ಅವರದು ಇಷ್ಟು ಕ್ಲೀನ್ ಆಗಿರೋದಿಲ್ಲ ತುಂಬಾ ಕೊಳೆ ಆಗಿರುತ್ತೆ ಇಲ್ಲೆಲ್ಲ ಸೋಪಿನ ನೀರೆಲ್ಲ ಹೋಗ್ತಾ ಇರುತ್ತಲ್ವಾ ಹಾಗಾಗಿ ಅಂಡ್ ಆಫ್ಟರ್ ದಟ್ ಓಪನ್ ಮಾಡಕಂತು ಮಾಡಿಬಿಟ್ಟಿವಿ ಬಟ್ ಫಿಕ್ಸ್ ಮಾಡೋದು ಹೇಗೆ ಅಂತ ಏನು ವರಿ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಮತ್ತೆ ಅದನ್ನ ಈ ರೀತಿ ಪ್ರೆಸ್ ಮಾಡಿ ಇದನ್ನ ಪುಶ್ ಮಾಡಿದ್ರೆ ಅದು ಅದರ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಅಸ್ ಯು ಕ್ಯಾನ್ ಸಿ ಅಲ್ವಾ ಕ್ಲೀನರ್ ಅಂತ ಏನು ಹೇಳಿದೆ ಅದು ಇದೆ ನೋಡ್ತಾ ಇರಬಹುದು ನಾನು ಎಲ್ಜಿ ಕಂಪನಿ ವಾಷಿಂಗ್ ಮಷೀನ್ ಯೂಸ್ ಮಾಡ್ತಿರೋದ್ರಿಂದ ಎಲ್ಜಿ ಒಂದು ಡ್ರಮ್ ಕ್ಲೀನರ್ ನ ಯೂಸ್ ಮಾಡ್ತಾ ಇದೀನಿ ಇದರಲ್ಲಿ ಮೂರು ಸ್ಯಾಶೆಟ್ಸ್ ಗಳು ಇರುತ್ತೆ ಆ ಸ್ಯಾಶೆಟ್ಸ್ ಗಳು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿ ಇರುತ್ತೆ ಬಗ್ಗೆ ಮಾತಾಡೋದಾದ್ರೆ ಇದು 450 ರೂಪೀಸ್ ಇದೆ ಸೊ ನಾವು ಟ್ವೈಸ್ ಅ ಇಯರ್ ಯೂಸ್ ಮಾಡೋದ್ರಿಂದ ಅಷ್ಟೇನು ಲಾಸ್ ಅಂತ ಅನ್ಸಲ್ಲ ಅಂಡ್ ನಾನು ಇಲ್ಲಿ ಇದನ್ನ ಓಪನ್ ಮಾಡಿದೀನಿ ನೀವು ನೋಡ್ತಾ ಇರ್ಬೋದು ಇದು ಲೈಕ್ ಸಾಲ್ಟ್ ರೀತಿ ಇದೆ ಇದನ್ನ ನಾವು ಡ್ರಮ್ ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ ಇದೇ ವಾಷಿಂಗ್ ಮಿಷಿನ್ ನ ಇಂಟರ್ನಲ್ ಕ್ಲೀನ್ ಮಾಡೋ ಅಂಥದ್ದು ಸೊ ಇದನ್ನ ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ವಾಷರಲ್ಲಿ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಪುಡಿ ಹಾಕ್ತೀವಲ್ವ ಸೋಪಿನ ಪುಡಿ ಈ ಒಂದು ಜಾಗದಲ್ಲಿ ಹಾಕಬೇಕು ನಾನು ಜೂಮ್ ಮಾಡಿ ತೋರಿಸ್ತೀನಿ ಹಂಡ್ರೆಡ್ ಗ್ರಾಮ್ಸ್ ಸಹ ನಾವು ಇಲ್ಲಿಗೆ ಹಾಕಬೇಕು ಬಟ್ ನಾನು ಈ ಕಡೆಗೂ ಸಹ ಹಾಕಿದ್ದೀನಿ ಎರಡೂ ಕಡೆ ಕ್ಲೀನ್ ಆಗಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ದೆನ್ ನೀವು ಇಲ್ಲಿ ಸೆಟ್ಟಿಂಗ್ಸ್ನ ನೋಡಲಿಕ್ಕೆ ಬಂದರೆ ಆನ್ ಆದಮೇಲೆ ನಾವಿದನ್ನು ಜಸ್ಟ್ 30 ಮಿನಿಟ್ಸಿಗೆ ಸೆಟ್ ಮಾಡಿಬಿಟ್ರೆ ಸಾಕು ಬಟ್ ಕೆಲವೊಂದೊಂದು ವಾಷಿಂಗ್ ಮಿಷಿನ್ಗಳಲ್ಲಿ ಈ ಒಂದು ಸೆಕ್ಷನಲ್ಲಿ ಏನು ಕೊಟ್ಟಿರ್ತಾರೆ ಡ್ರಮ್ ಕ್ಲೀನಿಂಗಿಗೆ ಅಂತಲೇ ಸಪ್ರೇಟ್ ಸೆಕ್ಷನ್ನ ಕೊಟ್ಟಿರ್ತಾರೆ ಬಟ್ ನಮಗಿಲ್ಲಿ ಯಾವುದೇ ರೀತಿ ಡ್ರಮ್ ಕ್ಲೀನಿಂಗ್ ಸೆಕ್ಷನ್ ಇಲ್ಲದಲೇ ಇರೋದ್ರಿಂದ 30 ಮಿನಿಟ್ಸ್ಗೆ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ 30 ಮಿನಿಟ್ಸ್ಗೆ ನಾನು ಇಟ್ಟಿದ್ದೀನಿ ಆ್ಯಂಡ್ 30 ಮಿನಿಟ್ಸಲ್ಲಿ ಟೆಂಪ್ರೇಚರ್ನ ನಾವು ಹಾಟಲ್ಲಿ ಇಡಬೇಕಾಗುತ್ತೆ ಕೋಲ್ಡಲ್ಲಿ ವಾಶ್ ಮಾಡಬಾರ್ದು ಡ್ರಮ್ ಕ್ಲೀನಿಂಗ್ನ ಸೊ ಹಾಟ್ ವಾಟರಲ್ಲಿ ಡ್ರಮ್ ಕ್ಲೀನಿಂಗ್ ಇಟ್ಟಿದ್ದೀನಿ 30 ಮಿನಿಟ್ಸಲ್ಲಿ ಮ್ಯಾಕ್ಸಿಮಮ್ ಅಂದರೆ 40 ಅಷ್ಟೇ ಹೋಗ್ತಿರೋದು ಗೊತ್ತಾಗ್ತಿದೆ ಅಲ್ವಾ ಹಾಟ್ ವಾಟರ್ ವಾಶ್ನ ನಾವು ಮಾಡಿದ್ರೆ ಮುಗೀತು ಇಂಟರ್ನಲ್ಲಿ ಕ್ಲೀನ್ ಆಗೋದ್ರೊಳಗೆ ನಾವು ಹೊರಗಡೆ ಎಲ್ಲ ಒರೆಸ್ಕೊಳ್ಳೋಣ ಬನ್ನಿ ನೀಟಾಗಿ ಒದ್ದೆ ಬಟ್ಟೆ ಮತ್ತೆ ಒಣಗಿದ ಬಟ್ಟೆಯಲ್ಲಿ ವಾಷಿಂಗ್ ಮಿಷಿನ್ನ ಒರೆಸ್ಕೊಳ್ಳೋಣ ಕಂಪ್ಲೀಟ್ ಆಗಿ ನಮ್ಮ ಎಷ್ಟೋ ಕೆಲಸಗಳನ್ನು ತುಂಬ ಈಸಿ ಮಾಡಿಕೊಟ್ಟಿದೆ ವಾಷಿಂಗ್ ಮಿಷಿನ್ ಅನ್ನೋದು ಅಟ್ಲೀಸ್ಟ್ ನಾವು ಈ ವಾಷಿಂಗ್ ಮಿಷಿನ್ನ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು ಯೂಸ್ ಅಂತ ಹೇಳಿ ಆಲ್ಮೋಸ್ಟ್ ನಮ್ಮ ಒಂದು ವಾಷಿಂಗ್ ಮಿಷಿನ್ ಇದನ್ನು ತಂದು 5 to 6 ಇಯರ್ಸ್ ಆಗಿದೆ ಬಟ್ ಯಾವಾಗಲೂ ಈ ರೀತಿ ಒರೆಸಿ ನೀಟಾಗಿ ಕ್ಲೀನಾಗಿ ಇಡೋದ್ರಿಂದ ವಾಷಿಂಗ್ ಮಿಷಿನ್ ಈಗ ತಾನೇ ತಂದಿರೋ ರೀತಿ ಇದೆ ನೋಡಿ ಹೊಸ ವಾಷಿಂಗ್ ಮಿಷಿನ್ ಇದ್ದ ಹಾಗೆ ಅಂಡ್ ನಾವು ವಾಷಿಂಗ್ ಮಿಷಿನಿಗೆ ಕವರು ಸಹ ಹಾಕಿರೋದ್ರಿಂದ ಒಳಗಡೆ ಎಲ್ಲ ಒರೆಸೋ ಅವಶ್ಯಕತೆ ಇಲ್ಲ ಮಂತ್ಲಿ ಒನ್ಸ್ ಒಳಗಡೆ ಕ್ಲೀನ್ ಮಾಡಿದ್ರೆ ಸಾಕು ಬಟ್ ಬಟ್ಟೆ ವಾಶ್ ಮಾಡಿದಾಗೆಲ್ಲ ಈ ರೀತಿ ಹೊರಗಡೆ ಕ್ಲೀನ್ ಮಾಡಿಕೊಂಡ್ರೆ ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿರುತ್ತೆ ಅಂಡ್ ನೋಡ್ತಾ ಇದ್ದೀರಲ್ವಾ ವಾಷಿಂಗ್ ಮಿಷಿನ್ ಒಳಗಡೆ ಕ್ಲೀನ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿದ್ಮೇಲೆ ಆ್ಯಂಡ್ ನಾನು ಅಲ್ಲಿ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಆ ಪೈಪ್ನೂ ಸಹ 6 months ಒನ್ಸ್ ಅದನ್ನು ಕ್ಲೀನ್ ಮಾಡ್ತಾ ಇರ್ತೀನಿ ಉಜ್ಜಿಬಿಟ್ಟು ಅದರಿಂದ ಪೈಪ್ ಬ್ಲ್ಯಾಕ್ ಆಗಿರುತ್ತಲ್ವ ಅದೆಲ್ಲ ಹೋಗುತ್ತೆ ನೀಟಾಗಿ ಒಳಗಡೆ ಡ್ರಮ್ ಕ್ಲೀನ್ ಆದಮೇಲೆ ಎಷ್ಟು ಚೆನ್ನಾಗಿ ಡ್ರಮ್ಮು ಶೈನಿಂಗ್ ಆಗಿ ಕಾಣುತ್ತೆ ಅಂತ ತೋರಿಸ್ತೀನಿ ಆಮೇಲೆ ಥಿಂಗ್ ಏನಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಈ ರೀತಿ ಕೆಳಗಡೆ ಒಂದು ಕಂಪಾರ್ಟ್ಮೆಂಟ್ ಏನಿದೆ ಈ ರೀತಿ ಕೊಟ್ಟಿರ್ತಾರೆ ಕಾಣಿಸ್ತಿದೆ ಅಲ್ವಾ ಅಂಡ್ ಈ ಒಂದು ಸೆಕ್ಷನ್ ನಾವು ಕ್ಲೀನ್ ಮಾಡೋದು ಅಷ್ಟೇ ಅವಶ್ಯಕತೆ ಇರುತ್ತೆ ನಮ್ಮ ಏನೆಲ್ಲ ಒಂದು ವಾಟರ್ ಏನಿರುತ್ತೆ ಅದಿಲ್ಲಿ ಕಲೆಕ್ಟ್ ಆಗಿರುತ್ತೆ ಇದನ್ನ ಈ ರೀತಿ ಓಪನ್ ಮಾಡಿಬಿಟ್ಟು ಹೀಗೆ ಬಿಟ್ಟರೆ ಬೌಲಿಗೆ ಬಿಟ್ಟರೆ ನೀರನ್ನ ತಗೊಳುತ್ತೆ
ನೋಡ್ತಾ ಇದ್ದೀರಾ ಹೇಗೆ ನೀರು ಕಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬೌಲ್ ಒಳಗೆ ಇದನ್ನ ಯಾವಾಗಲೂ ಮಾಡಬೇಕಂತ ಏನಿಲ್ಲ ಲೈಕ್ ಮಂತ್ಲಿ ಒನ್ಸ್ ಈ ಒಂದು ಸೆಕ್ಷನ್ ನ ನಾವು ತೆಗೆದು ಕ್ಲೀನ್ ಮಾಡಿದ್ರೆ ಸಾಕು ಅಂಡ್ ಬ್ಯಾಕ್ ಸೈಡು ಸಹ ವಾಟರ್ದು ಒಂದು ಅಲ್ಲಿ ಹಿಂದ್ಗಡೆ ವಾಲ್ ಇರುತ್ತೆ ತೋರಿಸ್ತೀನಿ ಅಲ್ಲೂ ನಾವು ತೆಗೆದು ಕ್ಲೀನ್ ಮಾಡಬೇಕು ಕಂಪಾರ್ಟ್ಮೆಂಟ್ನು ಸಹ ತೆಗಿಬೋದು ಇಲ್ಲೂ ತುಂಬ ಕಸಗಳೆಲ್ಲ ತುಂಬಿಕೊಂಡಿರುತ್ತೆ ಆ್ಯಂಡ್ ಏನೆಲ್ಲ ನಾವು ವಾಷಿಂಗಲ್ಲಿ ಕಾಯಿನ್ಸ್ ಎಲ್ಲ ಅದರೊಳಗಿದ್ರೆ ಇದರಲ್ಲಿ ಹೋಗಿ ಕಲೆಕ್ಟ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಲ್ಲಿ ಸಿಗುತ್ತೆ ನಮಗೆ ಆ್ಯಂಡ್ ಇದನ್ನು ಸಹ ಅಷ್ಟೇ ಈ ರೀತಿ ಕೆರೆದ್ರೆ ಇದು ಹೋಗುತ್ತೆ ವಾಶ್ ಮಾಡಿದ್ರೆ ನೀಟಾಗಿ ಇದನ್ನು ವಾಶ್ ಮಾಡಿಬಿಟ್ಟು ನಾನು ಹಾಕ್ತೀನಿ ಬಟ್ ಇದೊಂದು ಸ್ವಲ್ಪ ನೀರು ಇಲ್ಲಿ ಬಂದಿದೆ ಅದನ್ನೆಲ್ಲ ತೆಕ್ಕೊಂಬಿಡೋಣ ಸಾಕಷ್ಟು ಜನಗಳಿಗೆ ಈ ರೀತಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದ್ರ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ಲೈಕ್ ಬಟ್ಟೆ ಅಂತೂ ವಾಶ್ ಮಾಡ್ತಿದೆ ಅಂತ ಸುಮ್ಮನೆ ಹಾಗೆ ಬಿಟ್ಬಿಡ್ತಾರೆ ಬಟ್ ಇದನ್ನೆಲ್ಲ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಕ್ಲೀನಾಗಿ ಇಟ್ಕೊಂಡ್ರೆ ವಾಟರ್ ಎಲ್ಲ ಬಂದು ಇದರಿಂದ ಮುಗ್ದಿದೆ ಮತ್ತೆ ವಾಪಸ್ ಇದನ್ನು ಹಾಕಿ ಒಳಗಡೆ ದೂಡ್ಬಿಟ್ಟು ಇಲ್ಲಿ ನಮಗೆ ಎಂತಿ ಸಿಗ್ಸಕ್ಕೊಂದು ಇದು ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಸಿಗಿಸ್ಬಿಡಿ ಆ್ಯಂಡ್ ಇಲ್ಲೊಂದು ಸ್ವಲ್ಪ ಒಂದಿದ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಣ ಸೊ ಒರೆಸ್ಕೊಂಡಾದ್ಮೇಲೆ ಇದನ್ನು ಮತ್ತೆ ವಾಪಸ್ ಈ ರೀತಿ ತಿರುಗಿಸಿದ್ರೆ ಲಾಕ್ ಆಗುತ್ತೆ ಏನು ವಾಲ್ ನೋಡ್ತಾ ಇರೋ ಅದನ್ನು ಸಹ ಓಪನ್ ಮಾಡಿ ಅಲ್ಲೂ ಕ್ಲೀನ್ ಮಾಡ್ಕೋಬೇಕು ನಾವು ಆಗಿದೆ ಆಫ್ ಆಗಿದೆ ಟೈಮರ್ ಸೊ ದಟ್ ನೋಡಿದ್ರಲ್ವಾ ವಾಷಿಂಗ್ ಮಿಷಿನ್ನ ಹೇಗೆ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಕ್ಲೀನ್ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಅವರಿಗೂ ವಾಷಿಂಗ್ ಮಿಷಿನ್ ಹೇಗೆ ಇಂಟರ್ನಲಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡಿ ಆ್ಯಂಡ್ ಆವಾಗಲೇ ನೋಡಿದ್ರಿ ಇಲ್ಲೆಲ್ಲ ಎಷ್ಟು ಕೊಳೆ ಇತ್ತು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಒಂದು ಸ್ವಲ್ಪ ಮಟ್ಟೆ ಕಮ್ಮಿ ಆಗಿದೆ ನೋಡಿ ಆ್ಯಂಡ್ ಡ್ರಮ್ ಸಹ ತುಂಬ ನೀಟಾಗಿ ಕ್ಲೀನ್ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಯಾವುದೇ ಒಂದು ಅಪ್ಡೇಟ್ನ ನೀವು ಮಿಸ್ ಮಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್